हेलो बिजी पीपल, वेलकम टू माय चैनल हैप्पी यू कन्नड। ನಾವು ಮನುಷ್ಯರು ಪ್ರಕೃತಿಯ ಮಡಲಿಂದ ಹೊರಗೆ ಬಂದವರು, ಅರಣ್ಯವನ್ನು ಬಿಟ್ಟು ಬಂದು ನಗರವನ್ನು ಕಟ್ಟಿಕೊಂಡ್ರು, ನಮ್ಮ ಮನಸ್ಸು ಮಾತ್ರ ಕೃಷಿಯ ಕಡೆಗೆ, ಟ್ರೆಕ್ಕಿಂಗ್ನ ಕಡೆಗೆ, ಇಂಡೋರ್ ಔಟ್ಡೋರ್ ಗಾರ್ಡನಿಂಗ್ನ ಕಡೆಗೆ ಯಾವತ್ತೂ ವಾಲ್ತಾನೇ ಇರ್ತದೆ। ಯಾಕಂದರೆ ಅಲ್ಲಿ ನಮಗೆ ತುಂಬ ಪೀಸ್ ಸಿಗ್ತದೆ। ಎಲ್ಲಕ್ಕಿಂತ ಹೆಚ್ಚಾಗಿ ಇವಾಗ ಟ್ರೆಂಡಲ್ಲಿರೋದು ಆರ್ಗ್ಯಾನಿಕ್ ಫುಡ್, ನಮ್ಮ ಫುಡ್ಡನ್ನು ನಾವೇ ಗ್ರೋ ಮಾಡ್ಕೊಳ್ಳೋದು। ಅದು ಕೂಡ ಮೊನ್ನೆ ಲಾಕ್ಡೌನ್ ಆದವಾಗಿಂದ ನಮ್ಮ ನಮ್ಮ ಮನೆಯಲ್ಲೇ ನಾವು ತರಕಾರಿಗಳನ್ನು, ಹಣ್ಣುಗಳನ್ನು, ಹೂವುಗಳನ್ನು ಬೆಳೆಸ್ಕೊಳ್ಳೋದನ್ನು ಆದಷ್ಟು ಕಲಿತಾ ಇದ್ದೇವೆ। ಗಾರ್ಡನಿಂಗಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಗ್ತದೆ ಇವಾಗ। ಪ್ರತಿಯೊಬ್ಬರು ಮನೆಯಲ್ಲಿ ಸಿಗುವ ಅವೈಲೇಬಲ್ ಇರುವ ತ್ಯಾಜ್ಯಗಳನ್ನು ಸಂಸ್ಕರಿಸಿ ಯೂಸ್ ಮಾಡಿಕೊಂಡು ಮನೆಯಲ್ಲೇ ಪುದೀನ, ಕೊತ್ತಂಬರಿ, ಬೇರೆ ಬೇರೆ ಸುಲಭದ ತರಕಾರಿಗಳನ್ನು ಬೆಳೆಸ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ತಾ ಇದ್ದಾರೆ। ಅಥವಾ ಕೊರೋನಾ ಬಂದು ನಮಗೆ ಇದನ್ನೆಲ್ಲ ಕಲಿಸಿತು ಅಂತ ಕೂಡ ಹೇಳ್ಬೋದು। ಹೇಗೋ ನಾವು ನೇಚರ್ನೊಟ್ಟಿಗೆ ರೀಕನೆಕ್ಟ್ ಆಗ್ತಾ ಇದ್ದೇವೆ। ಕಳೆದ ತಿಂಗಳು ನಾನು ಗಾರ್ಡನಿಂಗ್ ಮಾಡಿ ಹ್ಯಾಪಿಯಾಗಿರಿ ಅಂತ ಒಂದು ವಿಡಿಯೋವನ್ನು ಹಾಕಿದ್ದೆ। ಹ್ಯಾಪಿನೆಸ್ಗೂ ಗಾರ್ಡನಿಂಗಿಗೂ ಸಂಬಂಧ ಏನು ಅಂತ ವಿವರಿಸಿದ್ದೆ। ಅದನ್ನು ನೋಡಿ ನಿಮ್ಮ ಕಡೆಯಿಂದ ತುಂಬ ಒಳ್ಳೆಯ ಫೀಡ್ಬ್ಯಾಕ್ ಬಂತು। ಬಹಳಷ್ಟು ಜನ ಅವರ ಗಾರ್ಡನಿಂಗ್ನ ಪಿಕ್ಚರ್ಗಳನ್ನು, ವೀಡಿಯೋಗಳನ್ನು ನನಗೆ ಕಳಿಸಿದ್ದಾರೆ। ಅದರಲ್ಲಿ ಮೊದಲನೇದು ಸುಜತಿ ಮೇಡಮ್ ಅವರು ಮಾಡಿದಂಥ ಗಾರ್ಡನ್। ಅವರ ಮನೆ ಎಷ್ಟು ಸುಂದರವಾಗಿದೆಯೋ, ಅವರ ಮನೆಯ ಒಳಾಂಗಣ ಎಷ್ಟು ಚೆನ್ನಾಗಿದೆಯೋ, ಅಷ್ಟೇ ಅವರ ಮನೆಯ ಹೊರಾಂಗಣ, ಬಾಲ್ಕನಿ ಎಲ್ಲವನ್ನು ಅವರು ಡಿಫ್ರೆಂಟ್ ರೀತಿಯ ಗಿಡಗಳನ್ನು ಹಾಕಿಕೊಂಡು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ। ಇಲ್ಲಿ ಕಾಣ್ತಿರುವಂಥ ಪಾಟ್ಗಳಿದೆಯಲ್ಲ, ಈ ಪಾಟ್ಗಳನ್ನು ಕೂಡ ಅವರೇ ಸ್ವತಃ ಕೈಯಿಂದ ತಯಾರಿಸಿದ್ದಾರೆ। ಅದರ ವೀಡಿಯೋಗಳನ್ನು ಕೂಡ ಅವಾಗವಾಗ ಸ್ಟೇಟಸಲ್ಲಿ ಹಾಕ್ತಿದ್ರು। ಸೊ ನಾನು ರಿಕ್ವೆಸ್ಟ್ ಮಾಡಿದ್ದೆ ಅವರ ಹತ್ರ ಇದನ್ನೆಲ್ಲ ಕಳಿಸಿಕೊಡುವ ಹಾಗೆ, ನೀವೆಲ್ಲರೂ ಇದನ್ನು ನೋಡಿ ಇನ್ಸ್ಪೈರ್ ಆಗುವ ಹಾಗೆ। ಸಿಮೆಂಟಿನಿಂದ ಅವರದ್ದೇ ಆದಂತಹ ಕಲಾತ್ಮಕ ಪಾಟ್ಗಳನ್ನು ಅವರು ತಯಾರಿಸಿದ್ದಾರೆ। ಅದಕ್ಕೆ ಬಣ್ಣ ಕೊಟ್ಟು ವೈವಿಧ್ಯಮಯ ಡಿಸೈನಿಂಗ್ ಕೂಡ ಅವರೇ ಮಾಡಿದ್ದಾರೆ। ಅದರಲ್ಲಿ ಕೂಡ ಹೂವಿನ ಗಿಡಗಳನ್ನು ನೆಟ್ಟು ಇನ್ನಷ್ಟು ನಮಗೆಲ್ಲರಿಗೂ ಇನ್ಸ್ಪೈರಿಂಗ್ ರೀತಿಯಲ್ಲಿ ಗಾರ್ಡನಿಂಗ್ ಹೇಗೆ ಮಾಡ್ಬೋದು, ಅದರಲ್ಲಿ ಕೂಡ ವೈವಿಧ್ಯತೆಯನ್ನು ಹೇಗೆ ಕಂಡುಕೊಳ್ಬೋದು ಅಂತ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ। ನೋಡಿ, ಈ ಥರ ಸ್ಟ್ಯಾಂಡ್ಗಳನ್ನು ಹಾಕುವ ಮೂಲಕ ನೀವು ಬಗ್ಗಿ ಗಾರ್ಡನಿಂಗ್ ಮಾಡಬೇಕಾದ ಅಗತ್ಯ ಇರೋದಿಲ್ಲ। ಮತ್ತು ನೀವು ಲೇಯರ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು, ಡಿಫ್ರೆಂಟ್ ಲೇಯರ್ಸ್ ಲೆವೆಲ್ಗಳಲ್ಲಿ ನೀವು ಗಾರ್ಡನಿಂಗನ್ನು ಮಾಡ್ಬೋದು। ಅವರಿಗಿರುವ ಪುಟ್ಟ ಬಾಲ್ಕನಿಯ ಸ್ಪೇಸಲ್ಲಿ ಅವರು ಏನೆಲ್ಲ ಮಾಡಿದ್ದಾರೆ ಅಂತ ನೋಡೋಣ. ಇದರಲ್ಲಿ ಹೆಚ್ಚಿನ ಐಟಮ್ಗಳು ಅವರು ಸ್ವತಃ ಕೈಯಿಂದ ತಯಾರಿಸಿದಂಥದ್ದು। ಅವರ ಅಡಿಗೆ, ಅವರ ಕುಕ್ಕಿಂಗ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆಯೋ, ಅವರು ಮಾಡ್ತಿರುವ ಆರ್ಟಿಸ್ಟಿಕ್ ಸ್ಟಫ್ಗಳು ಕೂಡ ನನಗೆ ತುಂಬಾ ಇಷ್ಟ. ಉದಾಹರಣೆಗೆ ಈ ಕೊಡೆಯ ಮಾಡೆಲ್ನ ಹೋಲ್ಡರನ್ನು ನೋಡಿ, ಇದರಲ್ಲಿ ಕೂಡ ಮಾಡಿದಂಥ ವಸ್ತುಗಳೆಲ್ಲ ಅವರೇ ತಯಾರು ಮಾಡಿದಂಥದ್ದು. ಆ ಚಿಕ್ಕ ಚಿಕ್ಕ ಗಿಡಗಳನ್ನು ನೋಡಿ, ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಸಾಧಾರಣ ಎಲ್ಲ ನಮ್ಮೆಯ ಏರ್ ಪ್ಯೂರಿಫೈಯಿಂಗ್ ಟೈಪ್ನ ಗಿಡಗಳು ಇಲ್ಲಿ ನನಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಯಾವುದೇ ಸ್ಥಳವನ್ನು ವೇಸ್ಟ್ ಮಾಡದೆ ನೀಟಾಗಿ ಚೆನ್ನಾಗಿ ಅವರ ಅಭಿರುಚಿಯನ್ನು ವ್ಯಕ್ತಪಡಿಸುವಂತಹ ಗಿಡಗಳನ್ನು ಇಲ್ಲಿ ನೆಟ್ಟಿದ್ದಾರೆ, ಮನೆಯ ಒಳಗಡೆ, ಮನೆಯ ಹೊರಾಂಗಣದಲ್ಲಿ ಕೂಡ. ನೇಚರ್ಗೆ ಒಂದು ಸ್ಟೆಪ್ ಹತ್ತಿರವಾಗಿ ಬದುಕೋದು ಅಂದರೆ ಬಹುಶಃ ಇದೇ ಇರ್ಬೋದು. ತುಂಬ ಇಂಟ್ರೆಸ್ಟಿಂಗ್ ಲೇಡಿ ಅವರು. ಅವ್ರು ಮಾಡುವ ಅಡಿಗೆ, ಕುಕ್ಕಿಂಗ್, ಬೇಕಿಂಗ್, ಈ ಪಾಟ್ಗಳ ತಯಾರಿಕೆ, ಸಿಮೆಂಟ್ ಪಾಟ್ಗಳನ್ನು ಡೆಕೋರೇಷನ್ ಮಾಡೋದವರು, ಇದೆಲ್ಲ ನನಗೆ ತುಂಬಾ ಇಷ್ಟ. ಟೋಟಲಿ ಅವರ ಅಭಿರುಚಿಯನ್ನು ನಾನು ನಿಜವಾಗಿ ಮೆಚ್ಚಿಕೊಳ್ತೇನೆ. ಇಂತಹ ಬಹಳಷ್ಟು ಲೇಡೀಸ್ ನಮ್ಮ ಮಧ್ಯೆ ಇದ್ದಾರೆ. ನಿಮಗೆ ಕೂಡ ಇಂಥದ್ದೆಲ್ಲ ಇಂಟ್ರೆಸ್ಟ್ ಇದ್ದಲ್ಲಿ, ನೀವು ಮಾಡ್ತಿದ್ದೀರಿ ಏನಾದರೊಂದು ಸ್ಪೆಷಲ್ ಅಂತಾಗಿದ್ದರೆ ಖಂಡಿತ ನನಗೆ ಕೂಡ ಅದರ ಬಗ್ಗೆ ತಿಳಿಸಿ. ಇಲ್ಲಿ ನೋಡಿ, ಇದೀಗ ಒಂದು ಬಾಲ್ಕನಿಯದು ಪಿಕ್ಚರು ಇಲ್ಲಿಗೆ ಮುಗಿತಾ ಉಂಟು. ಇದು ಇನ್ನೊಂದು ಕಡೆಯದು ಪಿಕ್ಚರ್. ಇಲ್ಲಿ ನೋಡಿ, ನಾವು ಯೂಶ್ವಲಿ ಸಾಮಾನುಗಳನ್ನು ಹೇರ್ಲಿಕ್ಕೆ ಈ ಥರದ ರ್ಯಾಕ್ಗಳನ್ನು ಯೂಸ್ ಮಾಡ್ತೇವೆ, ಬಟ್ ಅವರೇನು ಮಾಡಿದ್ದಾರೆ, ಲೇಯರ್ ಕ್ರಿಯೇಟ್ ಮಾಡಿದ್ದಾರೆ, ಸಕ್ಕಲೆಂಟ್ಸ್ ಪ್ಲ್ಯಾಂಟ್ಸ್ಗಳನ್ನು ಇಟ್ಟಿದ್ದಾರೆ. ಇಲ್ಲೊಂದು ಎತ್ತರದ ಟೇಬಲ್ ಥರ ಒಂದಿದೆ, ಕೆಳಗಿಂದ ಇನ್ನೊಂದು ಲೇಯರ್ ಗಿಡಗಳಿದ್ದಾವೆ. ಸೊ ಇದು ವರ್ಟಿಕಲ್ ಗಾರ್ಡನಿಂಗ್ನ ಇನ್ನೊಂದು ಮೆಥಡ್ ಅಂತ ಹೇಳ್ಬೋದು. ಎಲ್ಲ ರೀತಿಯ ಕಲೆಕ್ಷನ್ ಅವರ ಬಳಿ ಇದೆ. ಸೇವಂತಿಗೆ ಇವಾಗ ವಿಂಟರ್ ಸೀಸನ್, ಸೇವಂತಿಗೆ ಖಂಡಿತ ಚೆನ್ನಾಗಿ ಬೆಳೀತದೆ, ತಂದು ಇಟ್ಕೊಳ್ಬೋದು. ಈ ಇದೆಲ್ಲ ಪ್ಲ್ಯಾಂಟ್ಗಳು ನೋಡಿ, ಏರ್ ಪ್ಯೂರಿಫೈಯಿಂಗ್ ಪ್ಲ್ಯಾಂಟ್ ಇದು. ಇದಕ್ಕೆಲ್ಲ ತುಂಬ ಹೆಸರುಗಳೆಲ್ಲ ಇದ್ದಾವೆ, ಅದನ್ನು ಡೀಟೇಲಲ್ಲಿ ಇನ್ನೊಮ್ಮೆ ನಾನು ಅದರ ಬಗ್ಗೆ ವಿಡಿಯೋ ಮಾಡ್ತೇನೆ. ಈಗ ನಾನು ಅವರ ಕಲೆಕ್ಷನನ್ನು ತೋರಿಸ್ತಾ ಇದ್ದೇನೆ ಅಷ್ಟೇ. ಈಗ ಎಷ್ಟೊಂದು ನಮ್ಮನೆಯ ಪಾಟ್ಗಳು ಅವೈಲೇಬಲ್ ಇದೆ ಅಂದರೆ, ಈ ಥರ ನೀವು ತೂಗು ಹಾಕ್ಬೋದಂತಹ, ಸಿಕ್ಕಿಸಿಡುವಂತಹ ಪಾಟ್ಗಳು ಕೂಡ ಅವೈಲೇಬಲ್ ಇದೆ. ಹ್ಯಾಂಗಿಂಗ್ ಪಾಟ್ಗಳು ಅವೈಲೇಬಲ್ ಇವೆ. ನೆಲದ ಮೇಲೆ ಇಡುವಂತಹ ಪಾಟ್ಗಳು ಅವೈಲೇಬಲ್ ಇದೆ, ಮಣ್ಣಿನದು, ಪ್ಲಾಸ್ಟಿಕ್ಕಿದ್ದು, ಅಥವಾ ನೀವೇ ಓನಾಗಿ ಕೂಡ ಇಂಥದನ್ನು ತಯಾರು ಮಾಡ್ಕೊಳ್ಬೋದು. ಅದನ್ನು ಕೂಡ ಮುಂದೆ ತೋರಿಸಲಾಗ್ತದೆ. ಇಲ್ಲಿ ನೋಡಿ, ಅಲೋವೆರಾ ಪ್ಲ್ಯಾಂಟಿಂದ ಹಿಡಿದು ಎಲ್ಲ ರೀತಿಯ ಗಿಡಗಳು ಇವರ ಗಾರ್ಡನಲ್ಲಿ ಇದೆ. ಯಾವುದು ಇಲ್ಲ ಅಂತ ಹೇಳೋ ಹಾಗಿಲ್ಲ, ಅಷ್ಟು ಪರ್ಫೆಕ್ಟಾಗಿದೆ ಇವರ ಗಾರ್ಡನ್.
ಇಲ್ಲಿ ನೋಡಿ ಕ್ರಿಸ್ಮಸ್ ಗಿಡವನ್ನು ಕೂಡ ಇಟ್ಟಿದ್ದಾರೆ. ಇಲ್ಲಿ ನೋಡಿ ಇದು ಇನ್ನೊಂದು ಬಾಲ್ಕನಿಯ ದೃಶ್ಯ. ಇಲ್ಲಿ ಸ್ವಲ್ಪ ಬೆಳಕು ಸಿಗುವ ಹಾಗೆ ಎಷ್ಟು ಚೆನ್ನಾಗಿ ಸ್ವಲ್ಪ ಕೂಡ ಸ್ಪೇಸನ್ನು ವೇಸ್ಟ್ ಮಾಡದೆ ಯೂಸ್ ಮಾಡಿದ್ದಾರೆ ನೋಡಿ. ಎಲ್ಲ ಕಡೆಯಿಂದ ನಿಮಗೆ ಗಿಡಗಳೇ ಕಾಣುತ್ತೆ, ಹಸಿರೇ ಕಾಣುತ್ತೆ. ಸೊ ನನಗಂತೂ ಈ ಅರೇಂಜ್ಮೆಂಟ್ಗಳಾಗಲಿ, ಪ್ರತಿಯೊಂದು ಸ್ಪೇಸನ್ನು ಯೂಸ್ ಮಾಡಿದ ರೀತಿಯಾಗಲಿ ತುಂಬಾ ಇಷ್ಟ ಆಯಿತು. ತಮಿಳ್ನಾಡಲ್ಲಿ ಒಂದು ಮಾತಿದೆ, 25 ವರ್ಷ ನೀವು ಒಂದು ತೆಂಗಿನ ಮರವನ್ನು ಸಾಕಿದರೆ ಮತ್ತು ಒಂದು ಮಗನನ್ನು ಸಾಕಿದರೆ ಮಗ ಒಂದಿನ ಕೈ ಕೊಟ್ಟು ಹೋಗ್ಬೋದು, ಆದರೆ ನೀವು ಸಾಕಿದ ತೆಂಗಿನ ಮರಗಳು ನಿಮ್ಮ ಕೈಯನ್ನು ಯಾವತ್ತೂ ಬಿಡುವುದಿಲ್ಲ, ಕೊನೆಯವರೆಗೆ ಕಾಯನ್ನು ಕೊಡ್ತಾ ಯಜಮಾನನಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇರ್ತದೆ ಅಂತ. ಈ ಗಿಡಗಳು ಕೊಡುವ ಖುಷಿ ಉಂಟು ನೋಡಿ, ಅದರ ಮುಂದೆ ಬೇರೆ ಯಾವುದೂ ಇಲ್ಲ. ತುಂಬ ಜನ ಒತ್ತಡದ ಜೀವನದಿಂದ ಹೊರಗೆ ಬರಲಿಕ್ಕಾಗಿ ಕೂಡ ಈಗ ಗಾರ್ಡನಿಂಗನ್ನು ಸ್ಟಾರ್ಟ್ ಮಾಡಿದ್ದಾರೆ. ನನ್ನಂಥವರು ಲಾಕ್ಡೌನ್ ಟೈಮಲ್ಲಿ ತರಕಾರಿಗಳು ಕಸರಿ ಕಟ್ಟಾಗಿ ಸೀರೆಗೆ ಸಿಗದೆ ಮನೆಯಲ್ಲೇ ಗ್ರೋ ಮಾಡ್ಕೊಳ್ಬೇಕು ಅಂತ ಮಾರ್ಚಿಂದ ಈ ಥರ ವೆಜಿಟೇಬಲ್ ಗಾರ್ಡನಿಂಗ್ ಅಥವಾ ಕಿಚನ್ ಗಾರ್ಡನಿಂಗನ್ನು ಶುರು ಮಾಡಿದ್ದಿರ್ಬೋದು. ಅಥವಾ ಕೆಲವರು ಪೊಲ್ಯೂಟೆಡ್ ಏರಿಯಾಗಳಲ್ಲಿದ್ದು ಏರ್ ಪ್ಯೂರಿಫಿಕೇಷನ್ಗೋಸ್ಕರ ಮನೆ ಒಳಗೆ ಕೂಡ ಇಂಡೋರ್ ಪ್ಲ್ಯಾಂಟ್ಸ್ಗಳನ್ನು ಇಟ್ಟುಕೊಂಡು ಯಥಾ ಪ್ರಕಾರ ನಿಮಗೆ ಯಾವ ಉದ್ದೇಶಕ್ಕೋಸ್ಕರ ನೀವು ನಡ್ತಾ ಇದ್ದೀರಿ ಅದಕ್ಕೆ ಸರಿಯಾಗಿ ಗಿಡಗಳನ್ನು ನೆಡ್ಬೋದು. ಇಲ್ಲಿ ಶುಭಲಕ್ಷ್ಮಿಯವರದಂತೂ ತುಂಬ ಸ್ಪೆಷಲ್ ಆದದ್ದು ಒಂದು ಬಾಲ್ಕನಿ ಸ್ಪೇಸು, ಒಂದು ಪುಟ್ಟ ಸ್ಪೇಸು. ಅದರಲ್ಲಿರೋ ಜಾಗವನ್ನು ಎಷ್ಟು ನೀಟಾಗಿ ಅವರು ಯೂಸ್ ಮಾಡ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಯಾವುದು ಹೈಫೈ ವಸ್ತುಗಳಿಲ್ಲ, ಇಲ್ಲಿರುವಂಥದ್ದೆಲ್ಲ ನಮಗೆ ಡೈಲಿ ನೀಡ್ಸ್, ಡೈಲಿ ಅವೈಲೇಬಲ್ ಇರುವಂಥ ಡಿಸ್ಕಾರ್ಡೆಡ್ ಐಸ್ ಕ್ರೀಮ್ ಬಾಕ್ಸಸ್ ಆಗಿರ್ಬೋದು ಅಥವಾ ವಾಟರ್ ಬಾಟಲ್ ಆಗಿರ್ಬೋದು ಅಥವಾ ಡಿಸ್ಕಾರ್ಡೆಡ್ ಜಾರ್ ಇರ್ಬೋದು, ಅದನ್ನೆಲ್ಲ ಮಣ್ಣು ತುಂಬಿಸಿ ಅದರ ಒಳಗಿಂದ ಅವರು ಚೆನ್ನಾಗಿ ಊರಿಂದ ತಗೊಂಡು ಹೋದ ಗಿಡಗಳನ್ನು ನೆಡ್ತಾ ಇದ್ದಾರೆ. ಇಲ್ಲಿ ನೋಡಿ ಯಾವ ರೀತಿ ಅವರು ನೀರು ಖಾಲಿಯಾಗದ ಹಾಗೆ ಈ ಥರ ಬಾಟ್ಲಿಯನ್ನು ತುಂಡು ಮಾಡಿ ಒಂದು ಪೋರ್ಷನಲ್ಲಿ ನೀರನ್ನಿಟ್ಟು ಇನ್ನೊಂದು ಪೋರ್ಷನ್ನ ಮೇಲೆ ಗಿಡವನ್ನು ನೆಟ್ಟಿದ್ದಾರೆ. ಈ ಐಡಿಯಾ ನನಗೆ ತುಂಬಾ ಇಷ್ಟ ಆಯಿತು. ನಾವೆಲ್ಲಾದರೂ ತಿರುಗಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ, ಗಿಡವನ್ನು ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ ಅಂತಂದರೆ ಇದು ಬೆಸ್ಟ್ ಟೆಕ್ನಿಕ್ ಗಿಡಕ್ಕೆ ನೀರು ಹಾಕಲಿಕ್ಕೆ. ಇಲ್ಲಿ ನೋಡಿ ಅಲ್ಲಿ ಇರುವಂಥ ಸ್ಪೇಸ್, ಇಬ್ಬರು ನಿಲ್ಲುವಷ್ಟೇ ಇರುವಂಥ ಸ್ಪೇಸ್, ಅದನ್ನು ಕೂಡ ಎಷ್ಟು ಚೆನ್ನಾಗಿ ಯುಟಿಲೈಸ್ ಮಾಡಿ ಒಂದು ಚಂದಕ್ಕೆ ಸುತ್ತ ಮೂರು ಸುತ್ತ ಚೆನ್ನಾಗಿ ಗಿಡವನ್ನು ನಡ್ಕೊಂಡಿದ್ದಾರೆ. ಆ ಗ್ರಿಲ್ಗಳ ಮೇಲೆ ಕೂಡ ಗಿಡಗಳನ್ನು ಮನಿ ಪ್ಲ್ಯಾಂಟನ್ನು ಎಲ್ಲ ಇಟ್ಟಿದ್ದಾರೆ. ಈ ಥರ ನಮ್ಮ ಹತ್ರ ಜಾಗ ಇಲ್ಲ ಅಂತ ಕೊರಗೋ ಬದಲು ಏನಿದೆ ಅದನ್ನು ಬೆಸ್ಟಾಗಿ ಯಾವ ಥರ ಯೂಸ್ ಮಾಡ್ಬೋದು ಅಂತ ಶುಭಲಕ್ಷ್ಮಿಯವರಿಂದ ನನಗೆ ಐಡಿಯಾ ಸಿಕ್ಕಿತು. ಥ್ಯಾಂಕ್ಸ್ ಶುಭಲಕ್ಷ್ಮಿ ಇದನ್ನು ವೀಕ್ಷಕರೊಂದಿಗೆ ಹಂಚಿಕೊಂಡದಕ್ಕಾಗಿ. ನೋಡಿ ನಾವು ಯಾವಾಗಲೂ ಏನಾದರೂ ಇಲ್ಲ ಅಂತ ಫೋಕಸ್ ಮಾಡ್ತೇವೆ, ಆದರೂ ಇವರು ಇಷ್ಟು ಸಣ್ಣ ಸ್ಪೇಸಲ್ಲಿ ಇಷ್ಟೊಂದು ಗಿಡಗಳನ್ನು ಇಷ್ಟೊಂದು ಚೆನ್ನಾಗಿ ಬೆಸ್ಟ್ ಔಟ್ ಆಫ್ ವೇಸ್ಟ್ ಅನ್ನುವ ಹಾಗೆ ತಯಾರು ಮಾಡಿದ್ದಾರೆ. ಅಂಥದ್ದೇ ಇನ್ನೊಂದು ಪ್ರಾಕ್ಟಿಕಲ್ ಐಡಿಯಾ ಮೀನು ಮೇಡಮ್ ಅವರದ್ದು. ಈ ವಿಡಿಯೋವನ್ನು ಅವರು ಹೈದರಾಬಾದಿಂದ ನನಗೆ ಕಳಿಸಿದ್ದಾರೆ. ಇವರು ಕೂಡ ಸುಮಾರು 6 ತಿಂಗಳಿಂದ ಈ ಗಾರ್ಡನಿಂಗನ್ನು ಮಾಡ್ತಾ ಇದ್ದಾರೆ. ಅವರಲ್ಲಿ ಕೂಡ ಜಾಗ ಇರೋದು ಮನೆಯ ಸುತ್ತ, ಇಬ್ಬರು ನಡೆಯುವಷ್ಟು ಜಾಗ ಮಾತ್ರ ಇರೋದು. ಅಲ್ಲಿ ಕೂಡ ಸಾಧ್ಯವಿರುವ ಎಲ್ಲ ಪಾಸಿಬಲ್ ಪ್ಲೇಸಸನ್ನು ಇವರು ಗಾರ್ಡನಿಂಗಿಗಾಗಿ ಮೀಸಲಿಟ್ಟಿದ್ದಾರೆ. ಮೆಟಲ್ಗಳನ್ನು ನೋಡಿ, ಆ ಮೆಟಲ್ನ ಬಳಿ ಇರುವಂತಹ ಸೈಡ್ಗಳು ಕಾರ್ನರ್ಗಳು ಎಲ್ಲವನ್ನು ಅವರು ಚೆನ್ನಾಗಿ ಯೂಸ್ ಮಾಡಿಕೊಂಡು ಇರುವಷ್ಟು ಜಾಗದಲ್ಲಿ ಚೆನ್ನಾಗಿ ಗಾರ್ಡನಿಂಗ್ ಮಾಡಿದ್ದಾರೆ. ಇವರ ಮೇನ್ ಫೋಕಸ್ ಇದ್ದದ್ದು ಆ್ಯಕ್ಚುಲಿ ವೆಜಿಟೇಬಲ್ ಗಾರ್ಡನಿಂಗ್ನ ಕಡೆಗೆ. ಹೈದರಾಬಾದಲ್ಲಿ ಏನಂತ ಹೇಳಿದ್ರೆ ಬಿಸಿ, ಸೆಕೆ, ಉರಿ ತುಂಬ ಜಾಸ್ತಿ. ಅದು ಗ್ರೌಂಡ್ ಫ್ಲೋರಲ್ಲಿ ಇದ್ದವರಿಗೆ ಸ್ವಲ್ಪ ಕೂಲ್ ಇರ್ತದೆ. ಇನ್ನೂ ನಿಮಗೆ ಕೂಲಾಗಿರಬೇಕು ಬಿಸಿಗೆಲ್ಲ ಅಂತಂದರೆ ನೀವು ಈ ಥರ ಗಿಡಗಳನ್ನು ನೆಡಲೇಬೇಕಾದದ್ದು ಅನಿವಾರ್ಯ. ಆ ಗಿಡಗಳು ಕೂಡ ಒಣಗದ ಹಾಗೆ ನೋಡ್ಕೊಳ್ಳುವುದಂತೂ ತುಂಬ ದೊಡ್ಡ ಟಾಸ್ಕ್. ಇಲ್ಲಿ ನೋಡಿ ವಾಲ್ನ ಮೇಲೆ ಸಹ ಈ ಥರ ಅವರು ಮೌಂಟ್ ಮಾಡಿದ್ದಾರೆ ಗಿಡಗಳನ್ನು. 5 ಲೀಟ್ರದ್ದು ಸನ್ಫ್ಲವರ್ ಆಯಿಲ್ದು ಕ್ಯಾನ್ ಬರ್ತದೆ ನೋಡಿ, ಅದನ್ನು ನಾವೆಲ್ಲ ಬಿಸಾಡ್ತೇವೆ. ಇವರು ಏನು ಮಾಡಿದ್ದಾರೆ, ಅದರಲ್ಲಿ ಕೂಡ ಮಣ್ಣು ಹಾಕಿ ನೆಟ್ಟಿದ್ದಾರೆ. ಇದು ಫ್ರೂಟಿದ್ದು ಬಾಸ್ಕೆಟ್, ಫ್ರೂಟ್ ಸೆಲ್ ಮಾಡೋ ಬಾಸ್ಕೆಟ್ಗಳನ್ನು ಕೂಡ ಬಿಸಾಡದೆ ಅದರೊಳಗೆ ಮಣ್ಣು ತುಂಬಿಸಿ ಇವರು ರೀಸೈಕಲ್ ಮಾಡಿದ್ದಾರೆ. ಪೇಂಟಿನ ಡಬ್ಬಗಳಿರ್ಬೋದು, ಹಳೆಯ ಬಾಲ್ದಿ ಬಕೆಟ್ಗಳು, ಥರ್ಮಕೋಲಿನ ಡಬ್ಬಗಳು, ಯಾವುದನ್ನು ಕೂಡ ಇವರು ಎಸಿರಲಿಲ್ಲ. ಎಲ್ಲವನ್ನು ಚೆನ್ನಾಗಿ ಗಾರ್ಡನಿಂಗಿಗೆ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಗಾರ್ಡನಿಂಗಿಗೆ ಅಂತಲೇ ಅವರು ಪ್ರತ್ಯೇಕವಾಗಿ ಪಾಟ್ಗಳಿಗೋಸ್ಕರ ಏನೂ ಹಣವನ್ನು ವಿನಿಯೋಗ ಮಾಡ್ತಾ ಇಲ್ಲ. ಇಲ್ಲಿ ನನಗೆ ತುಳಸಿಯನ್ನು ಇಟ್ಟಂತಹ ಒಂದು ಪಾಟ್ ಮಾತ್ರ ಕಾಣ್ತಾ ಇದೆ ಹಣ ಕೊಟ್ಟು ತಂದ ಹಾಗೆ, ಮತ್ತು ಉಳಿದದೆಲ್ಲ ಕಸದಿಂದ ರಸ, ಬೆಸ್ಟ್ ಔಟ್ ಆಫ್ ವೇಸ್ಟ್ ಅಂತ. ಇಲ್ಲಿ ಕೂಡ ಕೆಲವೊಂದು ಗಾರ್ಲಿಕ್, ಆನಿಯನಿನ ಗಿಡಗಳು, ಪಪ್ಪಾಯಿ ಗಿಡ ಕಂಡಿತ್ತು, ಮಾವಿನ ಗಿಡ, ಹಲಸಿನ ಗಿಡ ಎಲ್ಲವೂ ಕಾಣ್ತಾ ಇದೆ. ಎಲ್ಲವನ್ನು ಇವರು ಗನ್ನಿ ಬ್ಯಾಗಿನ ಒಳಗೆ, ಗೋಣಿ ಚೀಲದೊಳಗೆ ಮಣ್ಣು ತುಂಬಿಸಿ ಕೂಡ ಮಾಡಿದ್ದಾರೆ. ಇದಷ್ಟೇ ಅಲ್ಲದೆ ಹ್ಯಾಂಗಿಂಗ್ ಗಾರ್ಡನ್ ಟೈಪಲ್ಲಿ ಮೌಂಟ್ ಗಾರ್ಡನಿಂಗ್ ಮಾಡಿದ್ದಾರೆ ನೋಡಿ. ವೇಸ್ಟ್ ಬಕೆಟ್ಗಳು, ಬಾಸ್ಕೆಟ್ಗಳು ಅಥವಾ ನಮ್ಮ ಟೂತ್ ಬ್ರಷ್ ಇಡುವ ಹಳೆಯ ಸ್ಟ್ಯಾಂಡ್, ಇಂಥದ್ದನ್ನೆಲ್ಲ ಅವರು ಮಣ್ಣಿಂದ ಫಿಲ್ ಮಾಡಿ ಅಲ್ಲಿಂದ ಗಿಡಗಳನ್ನು ಇಟ್ಟಿದ್ದಾರೆ.
ಸೊ ಎಲ್ಲೆಲ್ಲಿ ಅವರಿಗೆ ಗಿಡವನ್ನು ಪ್ಲೇಸ್ ಮಾಡಲಿಕ್ಕೆ ಸಾಧ್ಯ ಇದೆ ಎಲ್ಲ ರೀತಿಯಲ್ಲಿ ಆ ಸ್ಪೇಸನ್ನು ಯುಟಿಲೈಸ್ ಮಾಡಿಕೊಂಡು ಅವರ ಸುತ್ತಲಿನ ಸ್ಪೇಸನ್ನು ಚೆನ್ನಾಗಿ ಗ್ರೀನಿಂದ ತುಂಬಿಸ್ಲಿಕ್ಕೆ ಟ್ರೈ ಮಾಡಿದ್ದಾರೆ. ಹೈದರಾಬಾದ್ನ ಟೆಂಪರೇಚರ್ಗೆ ಇವರು ಮಾಡಿದಂಥ ಕೆಲಸ ಇದೆ ನೋಡಿ, ನನಗಂತೂ ಇದು ಆಸಮ್ ಅಂತ ಅನ್ನಿಸ್ತದೆ. ನಾನು ಕೂಡ ತುಂಬಾ ಟ್ರೈ ಮಾಡಿದ್ದೆ ಹೈದರಾಬಾದಲ್ಲಿರುವಾಗ, ಆದರೆ ಬಿಸಿಲಿಂದಾಗಿ ಗಿಡಗಳು ಸತ್ತೇ ಹೋಗ್ತಿದ್ವು, ಎಷ್ಟು ನೀರು ಹಾಕಿದ್ರು ಎಷ್ಟೇ ಮೇಂಟೈನ್ ಮಾಡಿದರು. ಐ ಅಪ್ರಿಷಿಯೇಟ್ ದಿಸ್ ಎಫರ್ಟ್. ಎಷ್ಟು ಗ್ರೀನಾಗಿ ಖುಷಿ ಖುಷಿಯಾಗಿ ಗಿಡಗಳೆಲ್ಲ ನಗ್ತಾ ಇರುವ ಹಾಗೆ ಕಾಣ್ತಾ ಇದೆ ಗೊತ್ತಾ. ಇಲ್ಲಿ ಕೆಲವೊಂದು ಹೂವಿನ ಗಿಡಗಳು, ಸಾಂಬ್ರಾಣಿಯ ಗಿಡ ಕಾಣ್ತಾ ಇದೆ. ಸೊ ಇವರ ಹೆಚ್ಚಿನ ಸ್ಪೇಸಿ ಇವರು ವೆಜಿಟೇಬಲ್ ಗಾರ್ಡನಿಂಗ್ ಯೂಸ್ ಮಾಡಿದರು. ವೆಜಿಟೇಬಲ್ಸ್ ಆದಾಗ ಕೂಡ ಕೆಲವೊಂದು ಫೋಟೋಗಳನ್ನು ಕಳಿಸಿದ್ರು. ಇಲ್ಲೊಂದೆರಡು ಟೊಮ್ಯಾಟೋ ಕಾಣ್ತಾ ಇದೆ. ಇಲ್ಲಿ ನೋಡಿ ಕೆಲವು ಏರ್ ಪ್ಯೂರಿಫೈಯಿಂಗ್ ಪ್ಲ್ಯಾಂಟೆಡ್ ಟೊಮ್ಯಾಟೋ ಗಿಡ ಕಾಣಿಸ್ತಾ ಇದೆ, ಅಮೃತ ಬಳ್ಳಿ, ವೀಳ್ಯದೆಲೆಯ ಬಳ್ಳಿ. ಇಲ್ಲಿ ಸೇವಂತಿಗೆ ಗಿಡಗಳು ಕಾಣ್ತಾ ಇದ್ದಾವೆ. ಸೇವಂತಿಗೆ ಹೈದರಾಬಾದ್ನ ವೆದರಿಗೆ ಆಗೋದು ತುಂಬ ಕಷ್ಟ, ಯಾಕಂದರೆ ಅದಕ್ಕೆ ಚಳಿಯ ವೆದರ್ ಹೆಚ್ಚು ಸೂಟೇಬಲ್. ಇಲ್ಲೊಂದು ಪಾರಿಜಾತದ ಗಿಡ ಕೂಡ ಕಾಣ್ತಾ ಇದೆ. ಹೀಗೆ ಇವರೆಲ್ಲ ಸಿಟಿಯಲ್ಲಿದ್ದುಕೊಂಡು ಕೂಡ ತಮ್ಮ ಸುತ್ತ ಪ್ರಕೃತಿಯನ್ನು ನಿರ್ಮಿಸಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಬಾಳೆ ಗಿಡದಿಂದ ಹಿಡಿದು ಮಾವಿನ ಎಲೆಯಿಂದ ಹಿಡಿದು ಪ್ರತಿ ಒಂದಕ್ಕೂ ಸಿಟಿಯಲ್ಲಿ ತುಂಬ ಪ್ರಾಬ್ಲಮ್ ಇರ್ತದೆ. ಇದು ಇವರು ಮಾಡಿದಂಥದ್ದು, ರಟ್ಟಿನ ಬಾಕ್ಸ್ಗಳಲ್ಲಿ ತರಕಾರಿಯ ಬೀಜಗಳನ್ನು ಹಾಕಿದ್ದಾರೆ. ಇಲ್ಲಿ ಬೀಜಗಳು ಮೊಳಕೆ ಬಂದಿದ್ದಾವೆ ನೋಡಿ ಈ ಥರ. ಇದೆಲ್ಲ ಫ್ರೂಟ್ ಬಾಸ್ಕೆಟ್ಗಳು ಅಥವಾ ಹಾಲಿನ ಬಾಸ್ಕೆಟ್ಗಳೇನಿರ್ತವೆ ನೋಡಿ, ಅದು ನಿಮಗೆ ಕಮ್ಮಿ ಹಣಕ್ಕೆ ಅಂದರೆ 15-20 ರುಪೀಸ್ಗೆ ಸಿಗ್ತದೆ. ಅಂಥದ್ರಲ್ಲಿ ನೀವು ಮಣ್ಣನ್ನು ಹಾಕಿಕೊಂಡು ಇದನ್ನು ತಯಾರು ಮಾಡ್ಬೋದು ನೋಡಿ. ಇವರು ಕೂಡ ಕಸದಿಂದ ರಸ, ಅಂದರೆ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಇಲ್ಲದೆ ಮನೆಯಲ್ಲೇ ಈಸಿಯಾಗಿ ಅವೈಲೇಬಲ್ ಇರುವ ವಸ್ತುಗಳನ್ನು ರಿಸೈಕಲ್ ಮಾಡಿ ಗಾರ್ಡನನ್ನು ನಿರ್ಮಿಸಿದ್ದಾರೆ. ಮೆಟ್ಲಿನ ಮೇಲೆ ಕೂಡ ಇವರು ಈ ಥರ ಹ್ಯಾಂಗಿಂಗ್ ಗಾರ್ಡನನ್ನು ನಿರ್ಮಾಣ ಮಾಡಿದ್ದಾರೆ. ಸೊ ಇದೆಲ್ಲ ನಾನು ನಿಮಗೆ ಹೇಳ್ತಾ ಇರೋದು ಇದೆಲ್ಲ ಜಸ್ಟ್ ಐಡಿಯಾಗಳು, ನಮ್ಮ ನಿಮ್ಮಂಥವರೇ ಮಾಡಿದಂತಹ ಗಾರ್ಡನ, ಗಾರ್ಡನಿಂಗ್ ಸ್ಪೇಸ್. ಅದನ್ನು ನಾವು ಕೂಡ ನೋಡಿ ಕಲಿತು ನಾವು ಕೂಡ ಸ್ಪೇಸನ್ನು ಯುಟಿಲೈಸ್ ಮಾಡೋಣ. ಏನಾಯಿತು, ನಾವು ಅಪಾರ್ಟ್ಮೆಂಟಲ್ಲಿದ್ದೇವೆ, ನಮಗೆ ಜಾಗ ಇಲ್ಲ, ನೆಲ ಇಲ್ಲ, ಮಣ್ಣಿಲ್ಲ ಅಂತ ಕೊರಗುವ ಬದಲು ನಮಗೆ ಏನು ಅವೈಲೇಬಲ್ ಇದೆ, ಉದಾಹರಣೆಗೆ ಐಸ್ಕ್ರೀಮ್ನ ಬಾಕ್ಸ್ಗಳು, ಚಾಕ್ಲೇಟ್ ಬಾಕ್ಸ್ಗಳು, ಅಥವಾ ನಾವು ಕರಿ ತರಿಸ್ತೇವೆ ರೆಸ್ಟೋರೆಂಟಿಂದ ಅದರ ಡಬ್ಬಗಳು, ಅದರಲ್ಲಿ ಕೂಡ ನಾವು ಪುದೀನ, ಕೊತ್ತಂಬರಿ, ಮೆಂತೆ ಇಂಥದ್ದನ್ನು ಬಳಸ್ಕೊಳ್ಬೋದು. ಮತ್ತು ಶುಂಠಿಯ ಗಿಡಗಳನ್ನು ನಾವು ಈಸಿಲಿ ಗ್ರೋ ಮಾಡ್ಬೋದು. ಇಷ್ಟು ಮಾಡಿದರೂ ನಮಗೆ ಅರ್ಜೆಂಟಿಗೆ ತುಂಬ ಹೆಲ್ಪ್ ಆಗ್ತದೆ ಅಲ್ವಾ. ಇದೆಲ್ಲ ನನಗೆ ಇನ್ಸ್ಪೈರಿಂಗ್ ಅಂತ ಅನ್ನಿಸ್ತದೆ, ನಿಮಗೂ ಕೂಡ ಇದು ಇನ್ಸ್ಪೈರಿಂಗ್ ಅನ್ನಿಸ್ತದೆ. ನಿಮ್ಮ ಪ್ರಕಾರ ಯಾವ ಗಿಡಗಳನ್ನು ಸುಲಭವಾಗಿ ಮನೆಯಲ್ಲಿ ಕಿಚನ್ ಗಾರ್ಡನಲ್ಲಿ ಬೆಳೆಸ್ಬೋದು ಅಂತ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಇದೆಲ್ಲ ವೇಸ್ಟ್ ಬಕೆಟ್, ವೇಸ್ಟ್ ಬಾಕ್ಸ್ಗಳು, ಐಸಿನ ಬಾಕ್ಸ್ಗಳು, ಥರ್ಮೋಕೋಲ್ ಬಾಕ್ಸ್ ನೋಡಿ. ಅಲ್ಲಿ ನಾವೆಲ್ಲ ಥರ್ಮೋಕೋಲಲ್ಲಿ ಬಂದ ಐಟಮನ್ನು ಮಾತ್ರ ಹಿಡ್ಕೊಂಡು ಥರ್ಮೋಕೋಲನ್ನು ಬಿಸಾಡ್ತೇವೆ, ಅವರು ಅದನ್ನು ಸಹ ಯೂಸ್ ಮಾಡ್ಕೊಂಡಿದ್ದಾರೆ. ಇಲ್ಲೆಲ್ಲ ತರಕಾರಿ ಗಿಡಗಳು ಕಾಣ್ತಾ ಇವೆ. ಇದೆಲ್ಲ 5 ಲೀಟ್ರದ್ದು ಆಯಿಲ್ನ ಬಾಕ್ಸಸ್. ಇದನ್ನು ನೋಡುವಾಗ ನನಗೆ ತುಂಬ ರಿಗ್ರೆಟ್ ಆಗ್ತಾ ಇದೆ, ನಾನಂತೂ ಹೈದರಾಬಾದಲ್ಲಿ ತುಂಬ ಆಯಿಲ್ ಬಾಕ್ಸಸ್ಸನ್ನು ಬಿಸಾಡ್ತಿದ್ದೆ. ಮತ್ತು ಕೆಲವನ್ನೆಲ್ಲ ಅವರು ಖಾಲಿ ಪ್ಲಾಸ್ಟಿಕ್ ಚೀಲಗಳಲ್ಲಿ ಮಣ್ಣು ತುಂಬಿಸಿ ಯೂಸ್ ಮಾಡಿದ್ದಾರೆ. ಕೆಲವೊಂದನ್ನು ಹ್ಯಾಂಗಿಂಗ್ ಗಾರ್ಡನ್ ಥರ, ವರ್ಟಿಕಲ್ ಗಾರ್ಡನ್ ಥರ ಯೂಸ್ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಇವರ ಐಡಿಯಾ. ಮೋಸ್ಟ್ಲಿ ಇವರು ಸಂಜೆ ಟೈಮಲ್ಲಿ ವೀಡಿಯೋ ತೆಗೆದಿದ್ದಾರೆ, ಅಷ್ಟೊಂದು ಕ್ಲಿಯರಾಗಿ ಬರಲಿಲ್ಲ. ನಾನು ಪುನಃ ಫೋಟೋ ಕಳಿಸ್ಲಿಕ್ಕೆ ಹೇಳಿದೆ, ಈ ಥರ ಬಿಸಿಲಲ್ಲಿ ಅವರು ಫೋಟೋ ತೆಗೆದು ಕಳಿಸಿದ್ದಾರೆ. ನೋಡಿ ಹೈದರಾಬಾದ್ನ ಬಿಸಿಲಿಗೆ ಇಷ್ಟೊಂದು ಅವ್ರು ಮಾಡಿದಂಥ ದೊಡ್ಡ ಸಾಧನೆ ಅಂತಲೇ ನಂಗೆ ಅನ್ನಿಸ್ತದೆ. ಇದು ಗೊಂಗುರ, ಮತ್ತು ಇಲ್ಲಿ ಅಪ್ಪಲಿಗೆದು ಹೂವಿದೆ ನೋಡಿ. ಇಲ್ಲೆಲ್ಲ ಮೊಳಕೆ ಬಂದಿದೆ, ಹೊಸದಾಗಿ ಅವರು ಬಿತ್ತನೆ ಹಾಕಿದ್ದಾರೆ. ಇದು ಶೋಗೋಸ್ಕರ ಇಡುವಂತಹ ಒಂದು ಗಿಡ, ಇದು ಸಂಜೆ ಮಲ್ಲಿಗೆ, ನಮಗೆಲ್ರಿಗೂ ಗೊತ್ತಿರುವಂಥದ್ದೇ. ಇದು ಬ್ರಿಂಜಾಲ್ನ ಗಿಡ, ಬದನೆಕಾಯಿದು ಅಬ್ಬಲಿಗೆ. ಈಗಂತೂ ಅಬ್ಬಲಿಗೆ ಗಿಡ ಸಹ ನೋಡಲಿಕ್ಕೆ ತುಂಬ ಕಮ್ಮಿ ಸಿಗ್ತಾ ಇದೆ. ನೆಲ ಗುಲಾಬಿ ಇದಂತೂ ಈಸಿಯಾಗಿ ಎಷ್ಟು ಕಮ್ಮಿ ಮಣ್ಣಲ್ಲಿ ಸಹ ಇದನ್ನು ನಡ್ಬೋದು. ಇದು ಕೂಡ ಅಷ್ಟೇ, ನೆಲ ಗುಲಾಬಿ ಇನ್ನೊಂದು ವರ್ಷನಿದು. ಇದನ್ನೆಲ್ಲ ಸುಲಭವಾಗಿ ನಾವು ಹ್ಯಾಂಗಿಂಗಾಗಿ ಇಡ್ಬೋದು. ಇದು ಅರಶಿನದ ಎಲೆ, ಶುಂಠಿದ್ದು ಸಹ ಇರ್ತದೆ ಇದೇ ಥರ ಗಿಡ. ಇದೆಲ್ಲವೂ ಏರ್ ಪ್ಯೂರಿಫಿಕೇಷನ್. ಇದು ಪ್ಲ್ಯಾಂಟ್ ಆ ಮರೂನ್ ಕಲರ್ದಿದೆ ಅಲ್ಲ, ಇದೆಲ್ಲ ಇಂಡೋರಲ್ಲಿ ನೆಡುವಂಥ ಪ್ಲ್ಯಾಂಟ್ಸ್. ಇದು ಔಟ್ಡೋರಲ್ಲಿ ನಾವು ಎಷ್ಟೇ ಸಿಟಿಯಲ್ಲಿದ್ದರೂ ದೇವರ ಪೂಜೆಗಾಗುವಾಗ ದೇವರಿಗೆ ಒಂದೊಂದು 3 ಹೂ ನಮ್ಮ ಗಿಡದಲ್ಲೇ ಆದರೆ ಖುಷಿ ಅಲ್ವಾ. ಅದೇ ರೀತಿ ನಾವೇ ಬೆಳೆದ ತರಕಾರಿಯನ್ನು ನಾವೇ ತಿಂತಾ ಇದ್ದರೆ ಅದರಲ್ಲೇನೋ ಒಂಥರ ತೃಪ್ತಿ ಇರ್ತದೆ. ನಮ್ಮ ಒಂದು ಸ್ಟೆಪ್ ಹೆಲ್ದಿ ಲೈಫ್ನ ಕಡೆಗೆ ನಾವು ಇಡ್ತಾ ಇದ್ದೇವೆ ಅನ್ನಿಸ್ತದೆ, ಆರ್ಗ್ಯಾನಿಕ್ ಲೈಫನ್ನು ನಡೆಸ್ತಾ ಇದ್ದೇವೆ ಅಂತ ಅನ್ನಿಸ್ತದೆ. ಮತ್ತು ನಾವು ಗಾರ್ಡನಲ್ಲಿ ಕೆಲಸ ಮಾಡುವಾಗ ನಮ್ಮ ಕ್ಯಾಲೋರೀಸ್ ಬರ್ನ್ ಆಗ್ತದೆ, ನಾವು ಸಫುರ ಆಗ್ತೇವೆ, ನಾವು ಆ್ಯಕ್ಟಿವ್ ಆಗ್ತೇವೆ, ನಮಗೆ ಸನ್ಲೈಟ್ ಸಿಗ್ತದೆ, ವಿಟಮಿನ್ ಡಿ ಸಿಗ್ತದೆ, ಸ್ಟ್ರೆಸ್ಸಿಂದ ರಿಲೀಸ್ ಸಿಗ್ತದೆ. ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಕೂಡ ಮಣ್ಣಿನೊಟ್ಟಿಗೆ ಕನೆಕ್ಟ್ ಆಗೋದನ್ನು ಕಲಿತಾರೆ.
ಇಷ್ಟೆಲ್ಲ ಬೆನಿಫಿಟ್ಗಳಿರಬೇಕಾದ್ರೆ ನಾವು ಕೂಡ ಗಾರ್ಡನಿಂಗ್ ಮಾಡಬೇಕು, ಮಕ್ಕಳು ಮರಿಯನ್ನು ಕೂಡ ಇನ್ವಾಲ್ವ್ ಮಾಡಬೇಕು. ಇಲ್ಲಿ ತೋರಿಸ್ತಾರೋ ಪಿಕ್ಚರ್ ಶ್ರೀವಲ್ಲಿ ಅವರ ಗಾರ್ಡನಿಂದ, ಅವರಿಗೆ ರೋಸ್ ಪ್ಲ್ಯಾಂಟ್ಸ್ ಅಂದರೆ ತುಂಬ ಇಷ್ಟ. ಅವರು ರೋಸ್ ಪ್ಲ್ಯಾಂಟ್ಸ್ನ ಕೆಲವು ಫೋಟೋಗಳನ್ನು ಕಳಿಸಿದ್ದಾರೆ ಅವರ ಗಾರ್ಡನಿಂದ. ಸುತ್ತ ನೋಡಿ ಎಷ್ಟು ಹಚ್ಚ ಹಸಿರಾಗಿ ಕಾಣ್ತಾ ಇದೆ. ಸೊ ಮಹಿಳೆಯರಂದರೆ ಖಾಲಿ ಮನೆ ಕೆಲಸ ಮಾತ್ರ ಅಲ್ಲ, ನಮ್ಮ ಅಭಿರುಚಿಯನ್ನು ನಾವು ಮಾಡೋ ಪ್ರತಿಯೊಂದು ಸಣ್ಣ ಕೆಲಸದಿಂದ ಕೂಡ ತಿಳಿದುಕೊಳ್ಬೋದು, ನಮ್ಮ ಅಭಿರುಚಿಯನ್ನು ನಾವು ಎಕ್ಸ್ಟೆಂಡ್ ಮಾಡ್ಬೋದು. ಒಂಥರ ಧ್ಯಾನ ಮೆಡಿಟೇಷನ್ ಇದ್ದ ಹಾಗೆ ಗಾರ್ಡನಿಂಗ್ ಅಂದರೆ. ಇಲ್ಲಿ ನೋಡಿ, ಇದು ಕೂಡ ತುಂಬಾ ಚೆನ್ನಾಗಿದೆ. ಇದೊಂಥ ಸೂಪರ್ ಐಡಿಯಾ. ಒಂದು ಬುದ್ಧ ಮೆಡಿಟೇಟ್ ಮಾಡ್ತಿದ್ದಾನೆ, ಅದಕ್ಕೆ ಸುತ್ತ ಒಂದು ಎನ್ವಿರಾನ್ಮೆಂಟ್ ಅವರು ಕ್ರಿಯೇಟ್ ಮಾಡಿದ್ದಾರೆ. ಕೃತಕ ಪಾಂಡ್ಗಳನ್ನು ನಿರ್ಮಿಸಿ ಅಲ್ಲಿ ನೈದಿಲೆಯನ್ನು ಬೆಳೆದಿದ್ದಾರೆ, ತರಕಾರಿ ಗಿಡಗಳನ್ನು ನಡ್ತಾ ಇದ್ದಾರೆ. ನಿಜಕ್ಕೂ ತುಂಬಾ ಸುಲಭ. ಚಿಲ್ಲಿ ಇರ್ಬೋದು, ಟೊಮೆಟೊ ಇರ್ಬೋದು, ಎಲ್ಲವನ್ನು ಸುಲಭವಾಗಿ ಮನೆಯಲ್ಲಿ ಗ್ರೋ ಮಾಡ್ಬೋದು. ಕೆಲವರಿಗೆ ಹೂವಿನ ಪ್ಲ್ಯಾಂಟ್ಸ್ ಅಂದರೆ ತುಂಬ ಇಷ್ಟ ಆಗ್ತದೆ, ಕೆಲವರಿಗೆ ತರಕಾರಿ ಗಿಡಗಳು ತುಂಬ ಇಷ್ಟ ಆಗ್ತದೆ, ಕೆಲವರು ಕಣ್ಣಿಗೆ ಚಂದ ಕಾಡುವ ಕ್ರೂಟನ್ನಂತಹ ಗಿಡಗಳನ್ನು ನೆಡಲಿಕ್ಕೆ ಇಷ್ಟಪಡ್ತಾರೆ. ಸೊ ಪ್ರತಿಯೊಬ್ಬರ ಅಭಿರುಚಿ ಟೇಸ್ಟ್ ಬೇರೆ ಇರ್ತದೆ. ಈ ಥರ ನೀವು ಕೂಡ ಈ ಐಡಿಯಾಗಳನ್ನು ಯೂಸ್ ಮಾಡ್ಕೊಳ್ಳಿ. ನಿಮಗಿರುವ ಸ್ಪೇಸನ್ನು ಕಲ್ಟಿವೇಟ್ ಮಾಡಿ, ನೀವು ಆದಷ್ಟು ಅದರಲ್ಲಿ ಗಿಡ ಮರಗಳು ನೇಚರನ್ನು ರಿಕ್ರಿಯೇಟ್ ಮಾಡಿ. ಅಟ್ಲೀಸ್ಟ್ ನಿಮ್ಮ ಮನೆ ಖರ್ಚಿಗಾಗುವಷ್ಟು ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಅಥವಾ ನಿಮ್ಮ ತಲೆ ಕೂದಲಿಗೆ ಹಾಕ್ಲಿಕ್ಕೆ ಬೇಕಾದಷ್ಟು ಒಂದು ಹಿಡಿ ಮೆಹೆಂದಿಯೋ ಬೆಳೆದ್ರೆ ಅದರಷ್ಟು ಖುಷಿ ಮತ್ತೆ ಯಾವುದೂ ಇಲ್ಲ ಅಲ್ವಾ. ನನಗಂತೂ ಇತ್ತೀಚೆಗೆ ದೇವ್ರಿಗೆ ಹಾಕ್ಲಿಕ್ಕೆ ಒಂದು ಎರಡು ಹೂವು ಸಿಕ್ಕಿದ್ರೂ ಸಾಕು, ಮನಸ್ಸು ತುಂಬ ಖುಷಿ ಆಗ್ತದೆ. ಆದಷ್ಟು ನಾವು ಹ್ಯಾಪಿಯಾಗಿರಬೇಕಾದ್ರೆ ಆರ್ಗ್ಯಾನಿಕ್ ಫುಡ್, ಆರ್ಗ್ಯಾನಿಕ್ ಲೈಫ್, ಪ್ರಕೃತಿಯೊಂದಿಗೆ ಕನೆಕ್ಟ್ ಆಗೋದ್ರ ಕಡೆಗೆ ಗಮನ ಹರಿಸಬೇಕು. ಐ ಹೋಪ್ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂತ. ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಕೆಳಗಿಂದ ಕಾಮೆಂಟನ್ನು ಮಾಡಿ, ಬೇರೆಯವರೊಂದಿಗೆ ಕೂಡ ಇದನ್ನು ಶೇರ್ ಮಾಡಿ. ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ಸಿಗೋಣ. ಧನ್ಯವಾದಗಳು.